ಮಾನ್ಯ ವೀಕ್ಷಕರೇ, ಕರ್ನಾಟಕದ ದೈತ್ಯಾನೆ ಅಂತ ಹೇಳಿದ್ರೆ ಅರ್ಜುನ, ಯಾಕಂದ್ರೆ ಸರಿಸುಮಾರು 650 ಕೆಜಿ ತೂಗ್ತಾ ಇತ್ತು, ಅಷ್ಟೇ ಬಲಶಾಲಿಯಾಗಿತ್ತು, ಅಷ್ಟೇ ಸ್ಟ್ರಾಂಗ್ ಆಗಿತ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ 8 ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತಿತ್ತು 2012-19. ಅಭಿಮನ್ಯುವಿನಕ್ಕಿಂತ ಮೊದಲು ಕಾಡಾನೆ ಸೆರೆ ಹಿಡಿಯುವುದಿತ್ತು, ಪ್ರತಿಯೊಂದನ್ನು ಮಾಡ್ತಾ ಇದ್ದಿದ್ದು ಅಭಿಮನ್ಯು ಆನೆ. ಇನ್ನೂ ಸುಮಾರು 5 ಬಾರಿ ಅಂಬಾರಿ ಹೊರುವಷ್ಟು ಶಕ್ತಿ ಇತ್ತು. ಆದರೆ ನಿನ್ನೆ ನಡೆದಂಥ ಹಾಸನದ ಸಕಲೇಶ್ಪುರದಲ್ಲಿ ಯಸಳೂರು ಭಾಗದ ದಬ್ಳಿಕಟ್ಟೆಯಲ್ಲಿ ಏನು ಕಾಡಾನೆಯ ಕಾರ್ಯಾಚರಣೆ, ಕಳೆದ 8 ದಿನದಿಂದ ಅರಣ್ಯ ಇಲಾಖೆ ಮಾಡ್ತಾ ಇರುತ್ತೆ. ಈ ಕಾರ್ಯಾಚರಣೆಯಲ್ಲಿ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಮೃತಪಡುತ್ತೆ. ಹಾಗಾದ್ರೆ ಏನಾಯ್ತು, ಯಾವ ಆನೆ ದಾಳಿಗೆ ಅದು ಮೃತಪಡುತ್ತು, ಈ ಕಾರ್ಯಾಚರಣೆ ಏನಾಗಿತ್ತು ಅಂತ ನೋಡೋದಾದ್ರೆ, ಸುಮಾರು 8-9 ದಿವಸದಿಂದ ಒಂದು ಕಡೆ ಮೂಡಿಗೆರೆಯಲ್ಲೂ ಕಾಡಾನೆ ಕಾರ್ಯಾಚರಣೆ ದೊಡ್ಡ ಮಟ್ಟದಲ್ಲಿ ಅರಣ್ಯ ಇಲಾಖೆ ಮಾಡ್ತಾ ಇದೆ. ಇಲ್ಲಿ ಡಾಕ್ಟರ್ ಮುಜಿಬರ್ ಅವ್ರ ತಂಡ ಇದೆ, ಇನ್ನೊಂದು ತಂಡ ಏನಂದ್ರೆ ಡಾಕ್ಟರ್ ರಮೇಶ್ ಅವ್ರ ತಂಡ. ಇದು ಹಾಸನದಲ್ಲಿ ಇದು ನಡೀತಾ ಇದೆ ಪೂರ್ತಿ ಕಾಡಾನೆ ಕಾರ್ಯಾಚರಣೆ. ಈ ಹಾಸನ ಭಾಗದಲ್ಲಿ ಎಷ್ಟು ಕಾಡಾನೆ ಪುಂಡಾನೆಗಳಿದೆ, ಪ್ರತಿಯೊಂದಕ್ಕೂ ರೇಡಿಯೋ ಕಾಲರ್ ಅಳವಡಿಸೋದಕ್ಕೋಸ್ಕರ ಕಳೆದ 8 ದಿವಸದಿಂದ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಇದರ ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದೆ ಅರ್ಜುನ. ಅರ್ಜುನನೊಟ್ಟಿಗೆ ಸುಗ್ರೀವ ಇದ್ದ, ಅಶ್ವತ್ಥಾಮ ಇದ್ದ, ಕರ್ನಾಟಕದ ಭೀಮ ಇದ್ದ, ಹಾಗೆ ಧನಂಜಯ ಆನೆ ಇತ್ತು. ಒಟ್ಟಾರೆ ಈ ತಂಡ ಡಾಕ್ಟರ್ ರಮೇಶ್ ಅವರ ನೇತೃತ್ವದಲ್ಲಿ, ಹಾಗೆ ಏನು ಅರ್ಜುನನ ಮಾವುತ ಆಗಿದ್ದ ವಿನು ಇವರ ನೇತೃತ್ವದಲ್ಲಿ ಏನಂತ ಹೇಳಿದ್ರೆ ಕಾರ್ಯಾಚರಣೆ ನಡೀತಾ ಇತ್ತು. ಸರಿಸುಮಾರು ಇಲ್ಲಿವರೆಗೂ ಕಾರ್ಯಾಚರಣೆ ಪ್ರಾರಂಭವಾದ ನಂತರ 8 ಆನೆಗಳನ್ನು ಡಾಟ್ ಮಾಡಿದರು. 8 ಆನೆಗಳನ್ನ ಡಾಟ್ ಮಾಡಿ ಅದನ್ನು ಹಿಡಿದು ಮತ್ತೆ ಅದಕ್ಕೆ ರೇಡಿಯೋ ಕಾಲರ್ ಅಳವಡಿಸಿದರು. ಸೊ ಒಟ್ಟು ಅರ್ಜುನ ಇಲ್ಲಿವರೆಗೆ ಈ ಕಾರ್ಯಾಚರಣೆಯಲ್ಲೇ 8 ಆನೆ ಹಿಡಿದಿದ್ದ. ಆದರೆ ನಿನ್ನೆ ಬೆಳಗ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಾಡಾನೆ ಗುಂಪು ಏನು ದಬ್ಳಿಕಟ್ಟೆ ಅನ್ನೋ ಜಾಗದಲ್ಲಿ ಫಾರೆಸ್ಟಲ್ಲಿ ಇದೆ ಅಂಥೇಳಿ ಈ ತಂಡಕ್ಕೆ ಮಾಹಿತಿ ಬರುತ್ತೆ. ಹೀಗಾಗಿ ಇವ್ರು ಏನು ಮಾಡ್ತಾರೆ ಅಂದರೆ, 12:30 ಸುಮಾರು ಬೆಳಗ್ಗೆ ಇವರು ಆತ ಹುಡ್ಕೊಂಡು ಹೋಗ್ತಾರೆ, ಇದನ್ನು ಹುಡ್ಕೊಂಡು ಹೋಗ್ತಾರೆ. ಆಗ ಇದು ಯಸಳೂರಿನ ದಬ್ಳಿಕಟ್ಟೆದು ಏನು ಒಂದು KFDC ಒಂದು ತೋಪಿದೆ, ಆ ತೋಪಿನ ಮಧ್ಯದಲ್ಲಿ ಈ ಒಟ್ಟು 10-11 ಕಾಡಾನೆಗಳು ಬೀಡ್ಬಿಟ್ಟಿರ್ತವೆ. ಹೀಗಾಗಿ ಬೀಡ್ಬಿಟ್ಟಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಆನೆನಂತ ಹೇಳಿದ್ರೆ ತುಂಬ ದೊಡ್ಡಾನೆ ಇರುತ್ತೆ, ದೊಡ್ಡಾನೆ. ಈ 10-11 ಆನೆಗಳಿಗೂ ಈ ಅರ್ಜುನ ಮತ್ತು ಈ ಸಾಕಾನೆಗಳು ಏನು ಮಾಡ್ತಾವೆ ಅಂದರೆ ಮುಂದೆ ಹೋದ ಕೂಡಲೇ ಅವಕ್ಕೆ ಹಿಮ್ಮೆಟ್ಟಿಸ್ತಾವೆ. ಹಿಮ್ಮೆಟ್ಟಿಸುವಂಥ ಸಮಯದಲ್ಲಿ ಸರಿಸುಮಾರು ಮಧ್ಯಾಹ್ನ 3 ಗಂಟೆಗೆ ಒಂದು ಏನು ಆನೆ ಇರುತ್ತೆ ಅದರಲ್ಲಿರುವಂಥ ಒಂದು ಕಾಡಾನೆ, ಅದು ಅರ್ಜುನನಷ್ಟೇ ಬಲಿಷ್ಠವಾಗಿ ದಷ್ಟಪುಷ್ಟವಾಗಿರುತ್ತಂತೆ. ಅದೇನು ಮಾಡುತ್ತಂತ ಹೇಳಿದ್ರೆ, ಅದು ರಿವರ್ಸ್ ಅಂತ ಹೇಳಿದ್ರೆ ಹಿಂತಿರುಗುತ್ತೆ. ಹಿಂದೆ ತಿರುಗಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಜೋರಾಗಿ ಬಂದು ಏನು ಅರ್ಜುನ ಇರ್ತಾನೆ, ಅರ್ಜುನನಿಗೆ ಮುಖಕ್ಕೆ ಗುದ್ದುತ್ತಾನೆ. ಗುದ್ದಿದ ಕೂಡಲೇ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಚುಚ್ಚುಮದ್ದು ಕೊಡಬೇಕಂತೇಳಿ, ಏನು ಅರವಳಿಕೆನ ಕೊಡಬೇಕಂಥೇಳಿ ಡಾಕ್ಟ್ರ್ ಎಲ್ಲ ಅದಕ್ಕೆ ಅರವಳಿಕೆ ಕೊಡಬೇಕಂತ ತಯಾರಿ ಮಾಡ್ತಿರ್ತಾರೆ. ಆಗ ಇನ್ನೊಂದು ಸರಿ ಬಂದು ಅದು ಕಿವಿ ಹತ್ರ ಗುದ್ದುತ್ತೆ ಆ ಕಾಡಾನೆ. ಅಷ್ಟೊಂದೊತ್ತಿಗೆ ಅರ್ಜುನನು ಅದ್ರ ಮೇಲೆ ಗುದ್ದುತ್ತೆ. ಆ ಗುದ್ದಿದ ಫೋರ್ಸಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಏನು ಮಾವುತ ಒಂದು ಕಡೆ ಬಿದ್ದರೆ ಆ ಡಾಕ್ಟ್ರ್ ಇನ್ನೊಂದು ಕಡೆ ಬೀಳ್ತಾರೆ, ಹಿಂದಿರುವಂಥ ಕಾವಾಡಿ ಇನ್ನೊಂದು ಕಡೆ ಬಿದ್ದೋಗ್ತಾನೆ. ಆಗ ಭೀಕರವಾಗಿದ್ದರೆ ಕಾಳಗ ಶುರುವಾಗುತ್ತೆ. ಯಾವಾಗ ಕಾಳಗ ಶುರುವಾಗುತ್ತೆ ಆಗ ಏನು ಮಾಡ್ತಾರೆ ಅಂದರೆ, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಫೈರಿಂಗ್ ಮಾಡ್ತಾರೆ ಸುಮಾರು ಸರಿ, ಮೇಲೆ ಏರ್ ಫೈರ್ ಮಾಡ್ತಾರೆ ಅಂದರೆ ಆನೆ ಹೆದರಿ ಹೋಗಲಿ ಅಂತೇಳಿ. ಆದರೆ ಆ ಕಾಡಾನೆ ಏನಿರುತ್ತೆ ಅಂದರೆ ತುಂಬ ಮಸ್ತಲ್ಲಿರುತ್ತೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಅದು ಹಿಂದೆ ಸರಿಯುವುದಿಲ್ಲ. ಭೀಕರವಾಗಿ ಅಂತ ಹೇಳಿದ್ರೆ 3 ಗಂಟೆಗೆ ಶುರುವಾದಂಥ ದಾಳಿ ಸುಮಾರು 3:45 ಇದು ದಾಳಿ ನಡೀತಂತೆ. ದಾಳಿ ನಡೆದಾಗ ಮೊದಲು ಮುಖಕ್ಕೆ ಗುದ್ದಿದಂಥ ಕಾಡಾನೆ ಏನು ಮಾಡುತ್ತೆ, ಅರ್ಜುನನ ಸೀದಾ ಬಂದು ಹೊಟ್ಟೆಗೆ ತಿವಿತ್ತಂತೆ. ಹೊಟ್ಟೆಗೆ ಯಾವಾಗ ತೆಗಿತ್ತೆ ಅದು ತೀವ್ರ ಅಂತ ಹೇಳಿದ್ರೆ ತುಂಬ ಅಸ್ತವ್ಯಸ್ತ ಆಗುತ್ತೆ ಆನೆ. ಆನೆ ಇನ್ನೇನು ಮತ್ತೆ ಗುದ್ದಬೇಕಂತೇಳಿ ಚಾರ್ಜ್ ಮಾಡ್ತಾನೆ ಇರುತ್ತಂತೆ. ಮಾಡೋ ಸಮಯದಲ್ಲಿ ಎಡಭಾಗದ ಕಿವಿ ಹಿಂಭಾಗದಲ್ಲಿ ಗುದ್ದಿ ಇಲ್ಲಿ ಚುಚ್ಚುತ್ತಂತೆ ಆ ಕಾಡಾನೆ. ಮತ್ತೆ ಇಬ್ಬರ ಮಧ್ಯೆ ಫೈಟ್ ನಡೆದಾಗ ಕೊನೆಗೆ ಇದೇನು ಮಾಡುತ್ತಂದ್ರೆ, ಎದೆ ಭಾಗಕ್ಕೆ ಬಂದು ಚುಚ್ಚಿದಾಗ ಆಮೇಲೆ ಜೋರಾಗಿ ಕಾಡಾನೆ ಗುದ್ದಿದಾಗ ಅದು ಅಲ್ಲೇ ಕುಸಿದು ಬೀಳುತ್ತೆ, ಅಲ್ಲೇ ಕೊನೆ ಉಸಿರಿಳುತ್ತಂತೆ. ಆದರೆ ಎಷ್ಟೋ ಪ್ರಯತ್ನ ಪಡ್ತಾರೆ ಅರಣ್ಯ ಇಲಾಖೆ ಸಿಬ್ಬಂದಿ, 100 ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರ್ತಾರೆ. ಬೇರೆ ಬೇರೆ ಸಾಕಾನೆಗಳು ಯಾವುದು ಇದು ಕೇಳುವುದಿಲ್ಲ ಯಾವುದಂತ ಹೇಳಿದ್ರೆ, ಈ ಕಾಡಾನೆ ಮಸ್ತಲ್ಲಿದ್ದಂಥ ಕಾಡಾನೆ ಯಾವುದೇ ರೀತಿಯಿಂದ ಅಂತ ಹೇಳಿದ್ರೆ ಅರ್ಜುನನ ಬಿಡುವುದಿಲ್ಲ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ, ಅರ್ಜುನನಿಗೆ ಸುಮಾರು ಈಗ 65 ವರ್ಷ. 1968 ಏನು ತಿತಿಮತಿ ಅರಣ್ಯ ಪ್ರದೇಶ ಇದೆ. ಯಾಕಂದ್ರೆ ಅರ್ಜುನ ಏನನ್ನೋದು ನಾವು ನೋಡ್ತಾ ಹೋದ್ರೆ, ಅರ್ಜುನ ಯಾವಾಗ ಹಿಡಿತಾರೆ ಈ ಆನೆ ಅಂತ ಹೇಳಿದ್ರೆ, ತಿತಿಮತಿ ಅರಣ್ಯ ಪ್ರದೇಶದಲ್ಲಿ
ಇದನ್ನ ಹೆಬ್ಬಾಳ ಅನ್ನೋ ಜಾಗದಲ್ಲಿ ಇದು ಫಿಟ್ ಆಪರೇಷನ್ ಅಲ್ಲಿ ಹಿಡಿತಾರೆ. ಇದನ್ನ ಮುಂದೆ ನಮ್ಮ ಏನು ಡಾಕ್ಟರ್ ಚಿಟಿಯಪ್ಪ ಅವರು ಇದ್ದಾರೆ, ಇದನ್ನ ಟ್ರೈನಿಂಗ್ ಕೊಡ್ತಾರೆ ಈ ಆನೆಗೆ. ಆನಂತರ ಇದು 2012 ರಲ್ಲಿ ಇದು ಅಂಬಾರಿಗೆ ಸೇರಿಕೊಳ್ಳುತ್ತೆ. ಸುಮಾರು 2019 ವರೆಗೆ ಇರುತ್ತೆ. ಕಳೆದ ಏನು ನಮ್ಮ ದಸರಾ ಆಯಿತು, ಈ ದಸರಾದಲ್ಲಿ ನಿಶಾನೆ ಆನೆ ಆಗಿರುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದು 60ನೇ ವರ್ಷಕ್ಕೆ ಆನೆ ರಿಟೈರ್ಮೆಂಟ್ ಆಗಿದೆ. ಆದರೂ ರಿಟೈರ್ಮೆಂಟ್ ಆದ್ರೂ ಅಷ್ಟೇ ಬಲಶಾಲಿ, ಅಷ್ಟೇ ಶಕ್ತಿಶಾಲಿಯಾಗಿ ಇತ್ತಂತೆ ಆನೆ. ಇತ್ತು ವೈದ್ಯಾಧಿಕಾರಿಗಳು ಹೇಳೋ ಪ್ರಕಾರ ಇನ್ನೂ ಬಲಶಾಲಿಯಾಗಿತ್ತು. ಇನ್ನು 5 ವರ್ಷನೂ ಅದು ಅಂತ ಹೇಳಿದ್ರೆ ದಸರಾದ ಆ ಅಂಬಾರಿ ಹೊರಷ್ಟು ಕೆಪಾಸಿಟಿ ಇದು. ಆದರೆ ದುರಾದೃಷ್ಟ, ಈ ಏನು ಕಾಡಾನೆ ದಾಳಿ ಇದೆ, ಈ ಕಾಡಾನೆ ದಾಳಿಗೆ ಭೀಕರವಾಗಿ ದಾಳಿಗೆ ಏನು ತುತ್ತಾಗಿ ಒಂದು ಆನೆ ಕಾರ್ಯಾಚರಣೆ ಯಾರು ನೋಡ್ತಾರೆ ಅದು ಎಷ್ಟು ಭೀಕರವಾಗಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಆ ಸೌಂಡ್ ಯಾಕಂದರೆ ಆಚೆಯಿಂದ 650 ಕಿಲೋ ಒಂದು ದೇಹ, ಇನ್ನೊಂದು 650 ಕಿಲೋ ಅಂದರೆ 6.5 ಟನ್ ದೇಹದೊಟ್ಟಿಗೆ ಅದು ಗುದ್ದುತ್ತಾ ಇರುತ್ತಂದರೆ ಆ ಸೌಂಡು ಆ ಇದು ಅದು ನೀವು ನೋಡಿಬಿಟ್ರೆ ನಮಗೆ ಇದಾಗುತ್ತೆ, ಭಯ ಶುರುವಾಗುತ್ತೆ. ಯಾಕಂದರೆ ಅದಕ್ಕೆ ನೇರವಾಗಿ ಫೈರ್ ಮಾಡುವಾಗಿಲ್ಲ, ಹೀಗಾಗಿ ಮೇಲೆ ಫೈರ್ ಮಾಡಿದರೂ ಅದು ಯಾವುದೇ ಕಾರಣಕ್ಕೂ ಅದು ಕೇಳೋದಿಲ್ಲ. ಹೀಗಾಗಿ ಅರ್ಜುನ ಅಲ್ಲೇ ಕೊನೆ ಉಸಿರೆಳಿತಾನೆ. ಈಗಾಗಲೇ ಈ ದೊಡ್ಡ ಮಟ್ಟ ಏನು ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡತ್ತೆ. ಇದೇ ರೀತಿ ಮೊನ್ನೆ ಮೂಡಿಗೆರೆಯಲ್ಲೂ ದೊಡ್ಡ ಮಟ್ಟದಲ್ಲಿ ಒಂದು ಆನೆ ಮತ್ತು ಸಾಕಾನೆ ಮತ್ತು ಕಾಡಾನೆ ಮತ್ತು ಹೊಡೆದಾಟದಲ್ಲಿ ಕಾಡಾನೆನೇ ಸತ್ತು ಹೋಗ್ತವೆ ಕಾರ್ಯಾಚರಣೆಯಿಂದ. ಇಲ್ಲಿ ಅರ್ಜುನ ಸತ್ತೋಗ್ತಾನೆ. ಮಾನ್ಯ ವೀಕ್ಷಕರೇ, ನಾವಿವತ್ತೊಂದು ವಿಶೇಷ ಜಾಗದಲ್ಲಿದ್ದೇವೆ. ಇಲ್ಲಿ ಅರ್ಜುನ ಇದ್ದಾನೆ. ಅರ್ಜುನ ಯಾರಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಕಳೆದ 35 ವರ್ಷದಿಂದ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳುವಂತದೇ ಅರ್ಜುನ. ವಿಶೇಷವಾಗಿ 9 ಬಾರಿ ಅಂಬಾರಿ ಹೊತ್ತಂತ ಆನೆ ಅರ್ಜುನ ಈಗ ಅಭಿಮನ್ಯು ಹೊರತಾ ಇದೆ. ಆದ್ರೆ ಮೊದಲು 9 ಬಾರಿ ಅಂಬಾರಿಯನ್ನು ಹೊರತಿದ್ದ ಇದೇ ಅರ್ಜುನ ಆನೆ. ಸುಮಾರು 35 ಹುಲಿಗಳನ್ನ ಅಂತ ಹೇಳಿದ್ರೆ ಏನು ಆಪರೇಷನ್ ಮಾಡ್ತಾರೆ ಹುಲಿ ಹಿಡಿದಕ್ಕೆ, ಅದರಲ್ಲಿ ಇದು ಮಾಡಿದಂಥದ್ದೇ ಅರ್ಜುನ. ಹಾಗೇನೆ 80-100 ಬಾರಿ ಆನೆಗಳಿಗೇನು ಮದ ಬರುತ್ತೆ ಆನೆಗಳನ್ನ ಪಳಗಿಸುವುದಕ್ಕೆ ಅಥವಾ ಕಾಡಾನೆಗಳು ಬೇರೆ ಕಡೆ ನುಗ್ಗಿದಾಗ ಹಿಡಿಯುವುದಕ್ಕೆ ಉಪಯೋಗಿಸುವಂತ ಆನೆ ಅಂತ ಹೇಳಿದ್ರೆ ಇದೇ ಆನೆ ಅರ್ಜುನ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಅದ್ರ ಪಕ್ಕದಲ್ಲೂ ಇನ್ನೊಂದು ಆನೆ ಇದೆ, ಲಕ್ಷ್ಮಿ ಅಂತ ಹೇಳಿ. ನೀವು ಲಕ್ಷ್ಮಿನೂ ನೋಡ್ಬೋದು, ಇಲ್ಲಿದ್ದಾಳೆ ಅದ್ರ ಪಕ್ಕದಲ್ಲಿ. ಅರ್ಜುನ ಈಗ 63 ವರ್ಷ ಇದಕ್ಕೀಗ. ಹುಲಿ ಕಾರ್ಯಾಚರಣೆ ಅಂತ ಹೇಳಿದ್ರೆ 35 ಹುಲಿಗಳನ್ನ ಹಿಡಿಯುವುದಕ್ಕೆ ಆನೆಗಳೇ, ನಿಮ್ಗೆಲ್ಲರೂ ಗೊತ್ತಿರುತ್ತೆ ಮಾಸ್ತಿ ಅನ್ನೋದು ಒಂದು ಹುಲಿ ಕಾರ್ಯಾಚರಣೆ ಆಗಿತ್ತು. ಮಾಸ್ತಿ ಹುಲಿಗೆ ಏನಂತ ಹೇಳಿದ್ರೆ ಜಾಲ್ಡ್ರಾಪ್ ಅಲ್ಲಿ ಅದ್ರ ಕಾಲು ಸಿಕ್ಕಾಕೊಂಡು ಅದು ಒಂದು ಕಡೆ ಒಂದು ಪೊದೆ ಒಳಗೆ ಸಿಕ್ಕಾಕೊಂಡಿರುತ್ತೆ. ಅವತ್ತು ಇದೇ ಆನೆ ಕೂತ್ಕೊಂಡಂತ ಏನು ಮಾವುತ ಇರ್ತಾನೆ, ಫಸ್ಟ್ ಟೈಮ್ ನೋಡ್ತಾನೆ ಅದು ಗುಹೆಯೊಳಗೆ ಬಿದ್ದಿರುತ್ತೆ. ಆ ಟೈಮಲ್ಲಿ ಇದೇ ತರನೆ ಒಟ್ಟು 30 ಬಾರಿ ಹುಲಿ ಕಾರ್ಯಾಚರಣೆ ಮಾಡುತ್ತೆ. ಅದೇ ರೀತಿ ಕಾಡಾನೆಗಳು ಒಂದು ವೇಳೆ ನುಗ್ಗಿದಾಗ ಅಥವಾ ಅದಕ್ಕೆ ಮದ ಬಂದಾಗ ಬೇರೆ ಬೇರೆ ಜನರು ಹೊಲದಲ್ಲಿ ಹೊಕ್ಕಿರುತ್ತೆ ಅದಂತ ಹೇಳಿದ್ರೆ ಗದ್ದೆಗಳಲ್ಲಿ ಹೊಕ್ಕಾಗ ಕಾರ್ಯಾಚರಣೆ ಮಾಡದಂತದ್ದು ಇದೇ ಅರ್ಜುನ. ಇಲ್ಲಿವರೆಗಿನ 35 ವರ್ಷದಿಂದನು ಮೈಸೂರು ದಸರಾದಲ್ಲಿ ಇದು ಪಾಲ್ಗೊಳ್ಳುತ್ತೆ. ಈಗ ಈ ಅಭಿಮನ್ಯು ಹೊರತಾ ಇದೆ, ಇದ್ರ ಹಿಂದೆ ಅರ್ಜುನನೇ ಹೊರತಾ ಇದ್ದಿದ್ದು, ಈಗ 63 ವರ್ಷ ವಯಸ್ಸಿನ ಕಾರಣ ಅದು ಹೊರತಾ ಇಲ್ಲ ಅನ್ಕೊಳ್ತೇನೆ. ಒಟ್ಟು 6,300 ಕಿಲೋ ತೂಕ ಇರುವ ಅರ್ಜುನ, ನಿಮ್ಗೆಲ್ಲ ಗೊತ್ತಿರ್ಬೋದು 6,300 ಅಂದ್ರೆ ಒಟ್ಟು 6 ಟನ್ನು 30 ಕ್ವಿಂಟಾಲ್ ಇದ್ರದ್ದು ಒಟ್ಟು ತೂಕ ನೋಡಿ ಹೇಗಿದೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾವ ಆನೆನೂ ಇಷ್ಟು ತೂಕ ಮತ್ತಿಷ್ಟು ಬಲಶಾಲಿ ಇಲ್ಲ ಅಂತ ಹೇಳಿ. ಅದೇ ವಿಶೇಷ ಈ ಆನೆದೊಂದು, ದಿವಸಕ್ಕೆ 6 ಕ್ವಿಂಟಾಲ್ ವರೆಗೆ ತಿನ್ನುವಂತ ಇದು ಅರ್ಜುನ ಆನೆ. ಏನು ನೋಡಿ, ಅರ್ಜುನನ ಯಾರು ಸೇರಿಸಿದಿಲ್ಲ, ನಮ್ಮ ಮಕ್ಕಳು ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿದ್ದೆ. ಏನು ಅರ್ಜುನ ಸೇರಿಸಿಲ್ಲ ಹೇಳಿ? ಬಹಳ ಗಲಾಟಿ, ಯಾರಿಗೂ ಸೇರಿಸಲ್ಲ, ಯಾರು ಬಂದ್ರು ಒಡೆಯದೆ ಎದುರಿಸದೆ ಹತ್ರ ತಕೊಳ್ತಿದ್ದಿಲ್ಲ. ಈಗ ನಾವಲ್ಲಿ ಹತ್ರ ಹೌದು, ನಮ್ಮನ್ನ ಏನ್ ಮಾಡಿ, ಏನ್ ಮಾಡಿ, ನಮ್ಮ ಮಕ್ಕಳಂಗ್ ಮಾಡ್ಕೊಂಡಿದ್ದಾರೆ. ನೀವ್ ಅದಕ್ಕೂ ಇದ್ದೀರ ಹತ್ರ, ಅವ್ರ ಮೊದ್ಲವ್ರ ಇದ್ದಾಗಿದ್ರೆ ನಿಮ್ಗೆ ಹಿಂಗ ಹಾಕಿರೋದು ಹೋಗಿ ಅತ್ತೆಗೆ ಅಂತ. ಹಂಗೆ ಸರ್, ಈಗ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ನನ್ನ ಮಗನ ಮಕ್ಕಳು, ಒಬ್ಬನಿಗೆ 6ನೇ ಕ್ಲಾಸ್ ಓದ್ತಾನೆ, ಒಬ್ಬ 4ನೇ ಕ್ಲಾಸ್ ಓದ್ತಾನೆ. ಮುದ್ದೆ ತಗೊಂಡೋಗಿ ಕೊಡಕ್ ಹೋದ್ರೆ ಅದಕ್ಕೆ ಎಟಕ್ಸಲ್ಲ ಅವರು. ಅವ್ದು ಏನ್ ಮಾಡ್ತಾರೆ ಗೊತ್ತಾ ಸರ್, ಮದ ಬಂದಿರೋ ಕೂಡ ಕೆಳಗಡೆ ಬಗ್ಗಿ ಇಸ್ಕೋತದ ಅನ್ನನ. ಅನ್ನ ಮಾಡ್ತೀವಲ್ಲ ಅನ್ನ ಇಟ್ಟು, ಇವಾಗ ಭತ್ತ ಇಲ್ಲ, ಈಗ ರಾಗಿ ಉಳ್ಳಿ ಬೇಯಿಸಿ ಮುದ್ದೆ ಮಾಡಿ, ಮುದ್ದೆ ರೌಂಡ್ ಆಗಿದ್ದು ಮುದ್ದೆ ನಾವು ಮಾಡ್ಕೊತೀವಿ, ಮುದ್ದೆ ಮಾಡ್ಕೊಂಡು ಇಷ್ಟಪ್ಪ ಮುದ್ದೆ ನಮ್ಮ ಮಕ್ಳು ತಗೊಂಡ್ರು, ಅದು ಎಲ್ಲ ಗಂಟ ಅವನಿದ್ದಾನೆ ಅಲ್ಲಗಂಟು ಬಗ್ಗಿ ಇಸ್ಕೋತಾನೆ. ಅವ್ನು ಎಷ್ಟು ತಿಂತಾನೆ ಅಷ್ಟು ಕೊಡ್ತಾರೆ ನಮ್ಮ ಹುಡುಗ್ರೆ. ಅರ್ಜುನಿಗೆ ಒಂದು 10 ಮುದ್ದೆ ಇರ್ತದೆ, ಒಂದು 10 ಮುದ್ದೆ ಇರ್ತದೆ. ಬೆಳಿಗ್ಗೆ ಅನ್ನ ಕೊಡ್ತೀವಿ, ಸಾಯಂಕಾಲ ಮುದ್ದೆ ಮಾಡ್ಕೊಡ್ತೀವಿ. ಏನೇನು ಸೊಪ್ಪೆ ತಿಂತಾನೆ, ಸೊಪ್ಪು ತಿಂತ ಇರ್ತದೆ. ಲದ್ದಾಕಿ ತಿಂದಾಗ ಹೊಟ್ಟೆ ಕರಗ್ತು ಅಂದ್ರೆ ತಿಂತ ಇರ್ತಾನಲ್ಲಿ. ಅದಕ್ಕಾಗಿ ನೋಡಿ,
ನನ್ನ ಸ್ವಂತದಲ್ಲಿ ಬಿಂಚಿನ ಆದಮೇಲೆ 2.5 ಲಕ್ಷ ಕೊಟ್ಬಿಟ್ಟು ಒಂದು ಗಾಡಿ ತಗೊಂಡು ಸೊಪ್ಪಗಾಗಿ ಮಾಡಿ ಮಕ್ಕಳು ತೊಂದರೆ ಆಯ್ತದೆ ಕಾಡಲ್ಲಿ ಒಂದು ದಿವಸ ತಂದ್ರೆ ಒಂದೇ ದಿವಸ ಕಾಯ್ತದೆ ತಿರ್ಗಿ ನಾಳೆ ಹೋಗ್ಬೇಕು ನಾವು ನಮ್ಮ ಕಾಲದಲ್ಲಿ ಹಂಗೆಲ್ಲ ಈಗ ನಮ್ಮ ಮಕ್ಕಳು ತೊಂದರೆ ಆಯ್ತು ಅಂತ 2.5 ಲಕ್ಷ ಕೊಟ್ಟು ಗಾಡಿ ತೆಗೆದು ನನ್ನ ಮಕ್ಕಳು ಕೊಟ್ಟೆ ಸೊಪ್ಪು ಎಲ್ಲಾರು ತಕೊಬನ್ನಿ ಆನೆ ಹತ್ರ ಒಬ್ಬರಿ ಹುಡುಗರು ಕರ್ಕೊಳ್ಳಿ ಸೊಪ್ಪು ತಕೊಬನ್ನಿ ಒಂದು ಡೀಸೆಲ್ ಕೂಡಿ ನಮ್ಮ ಯಾರ್ತವ ಕೇಳಲ್ಲ ಒಟ್ಟು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದು ನನ್ನ ಗೊತ್ತಾಯ್ತಲ್ಲ 82 ರಿಂದ ಅಂತ ಹೇಳ್ತೀನಿ 82 ರಿಂದ ರಿಟೈರ್ಡ್ ಆಗಿದ್ದು 2019 ಮೇ 31 ರಲ್ಲಿ 37 ವರ್ಷ ಸರ್ವಿಸ್ ಆಯ್ತು 40 ನಿಮಗೆ ಎಷ್ಟು ಪೆನ್ಷನ್ ಬರ್ತಾ ಇದೆ ಈಗ ಒಂದು 19 ಸಾವಿರ ಸಿಗುತ್ತೆ ಸರ್ 19 ಸಾವಿರ ಸಿಗುತ್ತೆ 19 ಪೆನ್ಷನ್ ನಿಮ್ಮ ಸಂಬಳ ಎಷ್ಟು ಇತ್ತು ಬಿಡುವ 45 ಸಾವಿರ ರೂಪಾಯಿ ಬರಿ 3 ರೂಪಾಯಿ ಕೂಲಿ ದಿನಗಳಲ್ಲಿ 3 ರೂಪಾಯಿ 3 ರೂಪಾಯಿ ತಿಂಗಳಿಗೆ 90 ರೂಪಾಯಿ ನಾನು ಸೇರಿದಾಗ ಅದರಲ್ಲಿ ಮಕ್ಕಳನ್ನ ಸಾಕಿ 90 ರೂಪಾಯಿ ಯಾವ ಇದೆ ಕಾಡಲ್ಲಿ ಇದೆ ಇಲ್ಲಿ ಸ್ಟಾರ್ಟಿಂಗ್ ಪೋಸ್ಟಿಂಗ್ ಇಲ್ಲೇ ನನಗೆ ಇಲ್ಲೇ ಎಂಡಿಂಗ್ ಇಲ್ಲೇ ಇಲ್ಲಿ ಇಲ್ಲಿ ಎಲ್ಲೂ ಟ್ರಾನ್ಸ್ಫರ್ ಇಲ್ಲ ಜಮೀದಾರ್ ಪೋಸ್ಟ್ ಕೊಟ್ಟು ತಿದ್ಮತಿಗೆ ಹಾಕಿದ್ರು ತಿದ್ಮತಿಗೆ ಹಾಕಿದ್ರೆ ನಾನು ಹೋಗ್ಲಿಲ್ಲ ಪುನಾಟಿ ಸರಿ ಆದ 6 ಸಾವಿರ ತನಕ ಹೋಯ್ತು ನಾನು ಪೋಸ್ಟಿಂಗ್ ಇಲ್ಲಿ ಹಾಕ್ಸ್ಕೊಂಡೆ ಎರಡು ಪೋಸ್ಟಿಂಗ್ ಇಲ್ಲೇ ಇರಲಿ ಅವ್ರು ಮಾಡಲಿ ಅವ್ರಿಗೆ ಹುಷಾರಿಲ್ಲ ಇಲ್ಲೇ ಇರಲಿ ಅಂತ ನಾನು ಇಲ್ಲೇ ರಿಟೈರ್ಡ್ ಆಗಿ ಆವಾಗ ನೀನು ರಿಟೈರ್ಡ್ ಆದಾಗ ಪೋಸ್ಟಿಂಗ್ ಅಲ್ಲಿ ಹೋಗ್ಬೇಕಾರೆ ನಿನ್ಗೆ ಇಲ್ಲಿ ಹಾಕ್ತೀನಿ ಇಲ್ಲೇ ಸಂಬಳ ಆಗಲಿ ಅಂತ ಹೇಳಿ ಮಾಡ್ಕೊಟ್ರೆ ನನಗೆ ಒಳ್ಳೆ ಸಹಾಯ ಮಾತ್ರ ಚೆನ್ನಾಗಿ ಮಾಡ್ಕೊಟ್ರೆ ನನಗೆ 2007 ರಲ್ಲಿ ಬ್ಲಡ್ ಕ್ಯಾನ್ಸರ್ ಆಯ್ತು ನನಗೆ 2007 ಬ್ಲಡ್ ಕ್ಯಾನ್ಸರ್ ಆಗಿ ಎಲ್ಲ ನಾರ್ಮಲ್ ಆಗಿ ಚೆನ್ನಾಗಿದ್ದೀನಿ ಗುಳಿಗೆನು ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಡಾಕ್ಟರ್ ಕಿದ್ವಾಯಿಲಿ ಲುಕಿಮಿಯಾ ಆಯ್ತು ನನಗೆ ಮಾತ್ರೆಗಳು 18,000 ರೂಪಾಯಿ ಒಂದು ತಿಂಗಳಿಗೆ ಮಾತ್ರೆ ಇದ್ದಿದ್ದಾಗ ತಗೊಳ್ತಾ ಇದ್ದೆ ರಿವಾರ್ಡ್ ನೋಟಿಸ್ ಸಿಕ್ತಿತ್ತಲ್ಲ ನಂಗೆ ಗೌರ್ಮೆಂಟ್ ಇಂದ ಕೊಡ್ತಿರೋದನ್ನ ಡಿಎಫ್ ಆಫೀಸ್ ಡಿವಿಷನ್ ಆಫೀಸ್ಗೆ ಬರ್ಕೊಟ್ರೆ ನನ್ನ ದುಡ್ಡು ನನ್ನ ಅಲ್ಲಿ ರಿವಾರ್ಡ್ ನೋಟಿಸ್ ಹೌದು ಇವಾಗ ಪಿಂಚಿನ ಅದೆಲ್ಲ ಸಿಕ್ಕಲ್ಲ ನಾವು ಮಾತ್ರ ತಗೋತಾ ಇಲ್ಲ ಈಗ ಚೆನ್ನಾಗಾಯ್ತು ಎಲ್ಲ ಮಾಸ್ತಮ್ಮದ ಮನದೇವತೆ ಇದು ಅದು ನಮ್ಗೆ ಏನು ಮಾಡೋಕ್ಕಲ್ಲ ಮಾಸ್ತಮ್ಮನ ಅವಳು ಆಶೀರ್ವಾದ ಮಾಡೋದು ಅವಳು ಒಳ್ಳೇದು ಮಾಡ್ಕೊಟ್ಟು ಹಿನ್ನೆಲೆ ಅಂದ್ರೆ ದೇವಸ್ಥಾನ ಮಾಮೂಲಿ ನಾವು ಹುಟ್ಟು ತುಡಿ ನೋಡ್ತಾ ಇದೀನಿ ಅದನ್ನ ಅದ್ರ ಬಗ್ಗೆ ಅಂದ್ರೆ ನಾನು ಮಾಸ್ತಮ್ಮ ದೇವಸ್ಥಾನ ಇದೆ ಪೂಜೆ ಮಾಡ್ತೀರಿ ಅದೊಂದು ಗೊತ್ತು ಸರ್ ಸರ್ ಅಮ್ಮನಿಗೆ ಜ್ಞಾನ ಮಾಡ್ಕೊಂಡ್ರೆ ನಮ್ ಕೆಲಸ ಏನ್ ಬೇಕಾದ್ರೆ ನಡೀತದೆ ಅದ್ರ ನಮ್ಗೆ ನಂಬಿಕೆ ಇದೆ ಮಹಾರಾಷ್ಟ್ರದಲ್ಲಿ ಹೋಗಿ 4 ಆನೆ ಇಡ್ದು ಅಲ್ಲಿ 2000 ಅಲ್ಲಿನೂ ಗಲಾಟೆ ಮಾಡ್ತಾ ಇದ್ದು ಜಸ್ಪುರ್ ಅಂತ ಜಸ್ಪುರಲ್ಲಿ ಹೋಗಿ ಅಲ್ಲೂ 4 ಆನೆ ಹಿಡಿದು ಇಲ್ಲಿಂದ ಹೋಗಿ ಅರ್ಜುನ ಕರ್ಕೊಂಡು ಹೋಗಿ ಹೋಗ್ತದೆ ಎಲ್ಲಿಗೆ ಬೇಕಾದ್ರೂ ಹೋಗ್ತದೆ ಮಾಡಕ್ಕೆ ಇಷ್ಟ ಅದ್ರ ಜೊತೆಲಿ ಯಾರು ಬಂದು ಕಟ್ಟಲ್ಲ ಆನೆಗಳು ಕಾಡಾನೆ ಅದಕ್ಕೆ ಹಿಡಿದು ಕಟ್ಬೇಕಾದ್ರೆ ನಾನೇ ಹೋಗಿ ನಾವು ನಿಂತ್ಕೊಂಡು ಕಟ್ಬೇಕು ಬೇರೆಯವ್ರಿಗೆ ಇದು ಎದುರ್ಕೋತಾರೆ ಹತ್ರ ಓಕೆ ಅದ್ರ ಬಾಡಿ ನೋಡಿ ಅದ್ರ ಹೆಲ್ತಿಂಗ್ ನೋಡಿ ಅವ್ರು ಹತ್ರ ಓಕೆ ಭಯ ಅವ್ರಿಗೆ ಅಭಿಮನ್ಯು ಅದಕ್ಕಿಂತ ಚಿಕ್ಕದಿದೆ ಅದಕ್ಕಿಂತ ಚಿಕ್ಕದ ಅದು ಅದಕ್ಕೂ ಅದು ಅಭಿಮಾನಿ ಇನ್ನೂ ಚಿಕ್ಕದೆ ಅಂಬಾರಿ ಬರುತ್ತೆ ಅಂಬಾರಿ ಬರುತ್ತೆ ಅದೆಲ್ಲ ದೇವ್ರ ಸಾಕಾರ ಅದೆಲ್ಲ ಚಾಮುಂಡಿ ಅಮ್ಮನ ಸಾಕಾರ ಅದೆಲ್ಲ ಈ ಆನೆ ಹೊರ್ಬೇಕಂತ ಅವಳು ಹೊರಿಸ್ಬೇಕಾದ್ರೆ ಯಾವ ಆನೆ ಕೈಲಿ ಹೊರಿಸ್ತಾಳ ಅದೇ ಆನೆ ಇದೆ ಆನೆ ಅಂತೆಲ್ಲ ಅವಳು ಸಲಾಟ್ ಮಾಡೋ ಆನೆ ಒತ್ತೇ ಬರ್ತದೆ ಅದರಲ್ಲಿ ವಿಶ್ವಾಸ ಇದೆ ನನಗೆ ನಮ್ಮ ಆನೆ ಹೊತ್ತು ಆಯ್ತು ಅರ್ಜುನ ದ್ರೋಣನ ಹೊತ್ತು ಅರ್ಜುನನ ಹೊತ್ತು ಯಾವ ಆನೆಯವರು ಹೊತ್ತು ಅಮ್ಮನ ಕಾರ್ಯ ಚೆನ್ನಾಗಿ ನಡೆದ್ರೆ ಸಾಕು ನಮ್ಗೆ ಎಂತದ್ದು ಬೇಡ ಇಲ್ಲಿವರೆಗೆ ಯಾವ್ದು ಅಂಬಾರಿ ಹೊತ್ತಿದೆ ಫಸ್ಟು ಐರಾವತ ಮಹಾವೀರ ಮಹಾವೀರ ಆದ್ಮೇಲೆ ಬೆಳಗಿರಂಗ ರಾಜೇಂದ್ರ ದ್ರೋಣ ದ್ರೋಣ ಆಯ್ತಾ ಬಲರಾಮ ಅಭಿಮನ್ಯು ಎಷ್ಟು ಹೇಳ್ತೀವಿ ನನ್ನ ಕಂಡು ಮಟ್ಟಿಗೆ 7 ಆನೆ ಹೊತ್ತಿದ್ದೆ ಅದಕ್ಕಿಂತ ಮುಂಚೆ ಯಾವ ಆನೆ ಹೊತ್ತಿದ್ದೆ ನಮ್ಮ ತಂದೆಯವರು ಹೇಳಕ್ಕೆ ಬಂದ್ಬಿಟ್ಟ ನನಗೆ ಇಷ್ಟು ಗೊತ್ತು ಅದ್ರ ಮುಂದೆ ನನಗೆ ಗೊತ್ತಿಲ್ಲ ಸರ್ ಅದರಲ್ಲಿ ನೀವು ನೋಡಿದ 9 ಆನೆಯಲ್ಲಿ ಯಾವುದು ಜಬರ್ದಸ್ತ್ ಆಗಿದೆ ಜಬರ್ದಸ್ತ್ ಅಂದ್ರೆ ನಮ್ಮ ಆನೆ ಜಬರ್ದಸ್ತ್ ಯಾವುದು ದ್ರೋಣನೆ ಬೆಳಗಿರಂಗ ಇತ್ತು ಮೈ ಅಷ್ಟು ದಪ್ಪ ಇರಲಿಲ್ಲ ರಾಜೇಂದ್ರನು ಅಷ್ಟು ದಪ್ಪ ಇರಲಿಲ್ಲ ಕೋಲು ಒಂಥರ ಹಿಂಗೆ ಹಿಂಗೆ ಸ್ವಲ್ಪ ಸ್ಲೋ ಪ್ರೀತಿ ಇದ್ರದ್ದು ಅಗಲ ಜಾಸ್ತಿ ಮೈ ಒಬ್ಬೊಬ್ರು ಒಂದೊಂದು ಸೈಡ್ ಮನೆಗೆ ಹೋಗೋದಂಗಿತ್ತು ಹೌದಾ ಈ ಮಧ್ಯೆ ಮೂಳೆ ಇದಲ್ಲ ಇಲ್ಲಿ ಒಬ್ಬೊಬ್ಬರು ಹೋದ ಇಲ್ಲಿ ಒಬ್ಬೊಬ್ಬರು ಹೋದ ಹಂಗೆ ಕುತ್ಕೊಂಡು ಹೋಗಿದ್ವಿ ಮಲ್ಕೊಂಡು ಬಂದಿದ್ದೀನಿ ಬಿಸಿಲೊಡಿಕೆರೆ ಹೋದ್ರು ಅಲ್ಲಿಂದ ರೆಕಾರ್ಡ್ ಆಡ್ಕೋಬತ್ತಿದ್ದೆ ಅದ್ರ ಮೇಲೆ ಕುತ್ಕೊಂಡು ನಾನು ಅಲ್ಲ ಹತ್ತು ರೆಕಾರ್ಡ್ ಹಿಡಿದ್ರೆ ಇಲ್ಲಿ ಬೆಳೆ ಬರಗಂಟು ರೆಕಾರ್ಡೆ ಚಿತ್ರಗಿತ್ತೆ ಆದ್ರೆ ಯಾವ ಬರೋ ಸಂದ್ರೆ ರಾಜ್ಕುಮಾರ್ ರೆಕಾರ್ಡ್ ಆಡ್ಕೊ ಬರದೆ ಆಡ್ಕೊಂಡು ಬಂದು ಇಲ್ಲಿ ಮನೆ ಬರಗಂಟು ರೆಕಾರ್ಡೆ ಇಲ್ಲ ಕುತ್ಕೊಂಡು ಬರ್ತಿದ್ದೆ ಹಂಗ ಮಲ್ಕೊ ಬರ್ಬಾರ್ದು ಕಾಡಲ್ಲಿ ಬರುವಾಗ ಆ ಕಡೆ ಈ ಕಡೆ ನೋಡ್ಕೊಂಡು ಆನೆಗಳು ಬರ್ತವೆ ಟಸ್ಕರ್ಗಳು ಬಂದು ನಮ್ಗೆ ಅಟ್ರಾಕ್ ಮಾಡಕ್ ಬರ್ತವೆ ಯಾವ ಆನೆ ಬರ್ತದೆ ಯಾವ ಕಡೆ ಬರ್ತದೆ ನೋಡ್ಕೋಬೇಕಲ್ಲ ಮುಂದ್ಗಡೆ ನೋಡ್ಕೊಂಡು ಬರ್ಲೇಬೇಕು ಅದು ಸುಮ್ಮನೆ ರೆಕಾರ್ಡ್ ಆಡದೆ ಕಣ್ಣು ಯಾವ ಕಡೆ ಆಡ್ಬೇಕು ಆ ಕಡೆ ಆಡ್ಕೊಂಡು ಬರ್ತಿದ್ದೆ ಅದ್ರದ್ದು ಕಣ್ಣು ಹೇಗೆ ನೋಡ್ತಾ ಇರೋದು ಅದಕ್ಕೆ ಗೊತ್ತು ಸರ್ ಸ್ಮೆಲ್ಲು ಗೊತ್ತಾಗುತ್ತೆ ಅದ್ರ ಕಣ್ಣಿಗೂ ಗೊತ್ತಾಗ್ತದೆ ನಾವ್ ಹೇಳೋದು ಸಣ್ಣ ಕಣ್ಣು ಕಣ್ಣು ಅವಕೆಲ್ ಕಾಣ್ತಾ ಅಂತ ಅದ್ರ ದೃಷ್ಟಿ ಯಾರು ಇಲ್ಲ ಆನೆಗಳಿಗೆ ಹಗಲೊತ್ತಿಗಿಂತ ರಾತ್ರಿ ಹೊತ್ತು ಬಹಳ ದೃಷ್ಟಿ ಅದಕ್ಕೆ ರಾತ್ರಿ ಹೊತ್ತು ಚೆನ್ನಾಗಿ ಕಾಣ್ತಾವ ಜಿಂಕೆಗೂ ಅಷ್ಟೇ ಕಡವೆಗೂ ಅಷ್ಟೇ ಮತ್ತೆ ಕಾಟಿ ಹುಲಿ ಈ ಅಲ್ಲಿರೋ ಕಾಡಲಿರೋ ಪ್ರಾಣಿಗಳಿಗೆ ರಾತ್ರಿ ಹಗಲು ಹೆಂಗಿದೆ ಹಂಗೆ ರಾತ್ರಿ ಹೊತ್ತು ಕಾಣ್ತಾವ ದೃಷ್ಟಿ ಚೆನ್ನಾಗಿದೆ ಅದರಿಂದ ಅವು ಜೀವನ ಮಾಡಕ್ಕಾಗ ರಾತ್ರಿ ಹೊತ್ತು ಕಾಣೋದಂದ್ರೆ ಯಾವ್ದಾರು ಹೋಗಿ ಗುದ್ಕೊಂಡು ಅದು ಮಾಡ್ಕೊಂಡು ಇದು ಮಾಡಕ್ ಸಾಯ್ಬೇಕಾಯ್ತದೆ ಅಲ್ವಾ ಸೇಮ್ ನಾವು ಹೆಂಗೆ ನಾವು ಈಗ ನಾವು ಹಿಂಗ್ ಕಾಣ್ತದೆ ಹಂಗೇನೆ ಅವು ಕಾಣೋದು ಹಗಲೊತ್ತು ದೂರದಲ್ಲೇ ನಮ್ ನೋಡಿದ್ರೆ ಅವಲೆ ಖಾಲಿ ಓಡಿರ್ತೇವೆ ರಾತ್ರಿ ಒಮ್ಮೆ ರೋಡ್ ದಾಟುವತ್ತಿಗೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾವಲ್ಲ ನಿಂತ್ಕೋತ ಅದು ಓಡಲ್ಲ ಒಂದೊಂದು ಕೆಲವು ಈಗ ವೆಹಿಕಲ್ ನೋಡಿ ನೋಡಿ ಅಭ್ಯಾಸ ಆಗಿದೆ ಅಲ್ವಾ ವೆಹಿಕಲ್ ನೋಡಿ ನೋಡಿ ಅಭ್ಯಾಸ ಆಗಿ ಅದು ಏನು ಮಾಡಲ್ಲ ಅಂತ ನಿಂತಿರ್ತೇವೆ
ಟೈಗರ್ ಅಷ್ಟೇ ನೈಟ್ ಏನಾದ್ರು ಹೋಗಬೇಕಾದ್ರೆ ಗಾಡಿಲಿ ನಿಂತಿರು ಕೂಡ ಇಲ್ಲೇ ಕೂತಿರ್ತದೆ ಟೈಗರ್ ಹೋಗಲ್ಲ ವೆಹಿಕಲ್ ನೋಡಿ ಅಭ್ಯಾಸ ಆಗಿದೆ ಅವಕ್ಕೆ ಆ ಸುಮ್ಮನಿರುತ್ತೆ ನಾವು ತೀಟ್ಲೆ ಮಾಡೋದು ಅದು ಮಾಡೋದು ಅಂದರೆ ಏನಾದ್ರು ಒಂದು ಆಗ್ತದೆ ಅವು ಸುಮ್ಮನೆ ನಾವು ಗಾಡೀಲಿ ಕೂರಿ ನಿಲ್ಲಿಸ್ಬಿಟ್ಟು ಕೂತ್ಕೊಂಡ್ರೆ ಅವು ಸುಮ್ಮನೆ ಇದ್ದು ಅವ್ರು ಎದ್ದು ಹೋಗ್ತಾವೆ ಮಹಾರಾಷ್ಟ್ರದಲ್ಲಿ ನಾಲ್ಕು ಆನೆ ಇದ್ದು ಅಲ್ಲಿ ಕಾಡ ನಿಮ್ಮ ನಮ್ಮ ಹಿಂಗೇನೆ ಟಸ್ಕರ್ಗಳ ನಾಲ್ಕು ದೊಡ್ಡ ಫಾರೆಸ್ಟ್ ಅಲ್ಲೂ ಚೆನ್ನಾಗಿದೆ ಕಾಡು ಅಂದರೆ ಎಲ್ಲ ಗುತ್ತಿಗಳಷ್ಟಿರಲಿ ಎಲ್ಲ ಎಸ್ಟೇಟ್ಗಳು ಹಂಗೆ ಹಿಂಗೆ ಇದೆಲ್ಲ ತುಂಬ ಇದೆ ಎಲ್ಲ ಬೀಚ್ಗೆ ಹೋಗಿ ಅಲ್ಲೂ ಬೀಚ್ಗೂ ಕರ್ಕೊಂಡು ಹೋಗಿದ್ರು ನಮಗೆ ಅಲ್ಲಿ ಹೋಗಿದ್ದು ಅಲ್ಲಿ ನಾಲ್ಕು ಆನೆ ಹಿಡಿದು ಅವು ಅದೇ ರೀತಿ ಗಲಾಟೆ ಎಸ್ಟೇಟ್ ಗುಗ್ಗೋದು ಮನ್ಸರು ಕೊಡಿದ್ದು ಮಾಡೋದೆಲ್ಲ ಮಾಡ್ತಿದ್ವಲ್ಲ ಜನಗಳಿಗೆಲ್ಲ ದಾಳಿ ಮಾಡೋದು ಅವನ್ನ ಹೋಗಿ ಹಿಡಿದು ಅಲ್ಲಿ ಪಂದಿ ಮಾಡಿ ಅವಕ್ಕೂ ಕೊಡ್ಬೋದು ಅಲ್ಲಿ ಮರದಲ್ಲಿ ಕಟ್ತಿರ್ತೀವಿ ಅದ್ರ ಪೋಲ್ಗಳು ನೆಡೋದು ಇಷ್ಟ ದಪ್ಪ ಪೋಲ್ಗಳನ್ನ ಇಲ್ಲಿ ನಾಲ್ಕು ನಾಲ್ಕು ಆ ಕಡೆ ಒಂದು ನಾಲ್ಕು ಮಧ್ಯೆ ಒಂದೆರಡು ಈಗ ರೌಂಡ್ ಕಟ್ಕೊಬಾರದು ಅದನ್ನ ಸೊ ನೆಟ್ಬಿಟ್ಟು ಅದ್ರೊಳಗಡೆ ಪೋಲ್ಗಳು ಪಡೋದು ಹಿಂಗೆ ಎಲ್ಲ ಊರಲ್ಲ ಅಗ್ದಲ್ಲಿ ಕಟ್ಬಿಟ್ರೆ ಎಲ್ಲೂ ಆಳಾಡಕ ಕಂಪೌಂಡ್ ತರ ಅಲ್ಲಿಗೆ 30 ಜನ ಸ್ಟಾಫು ಮಧ್ಯಪ್ರದೇಶಕ್ಕೆ ಹೋಗಿದ್ದು ನಾವು 33 ಜನ ದೊರೆರಾಜ ಶಾಪ್ ಒಬ್ಬರು ಇದ್ದರು ಕಾಂತರಾಜ ರೇಂಜ್ ಆಫೀಸರು ಮತ್ತು ಚಿಟ್ಟಿಯಪ್ಪ ಕಾದ್ರಿ ಡಾಕ್ಟ್ರು ರಾಜೇಗೌಡರು ನಂಜಪ್ಪ ನಾಲ್ಕು ಡಾಕ್ಟ್ರು ಇಲ್ಲಿಂದ ಹೋಗಿದ್ದು ನಾಲ್ಕು ಜನ ಡಾಕ್ಟ್ರು ಒಂದು ಎ ಸಿ ಎಫ್ ಸಾಹೇಬರು ಒಂದು ರೇಂಜ್ ಆಫೀಸರು ಇಡೀ ಆನೆಯವರು ಇನ್ನು ಬಾಕಿಯವರು ಎಲ್ಲ 30 ಜನ ಸ್ಟಾಫನ್ನು ಹೋಗಿದ್ದು ದೊರೆ ರಾಜ್ ಅಂತ ಎ ಸಿ ಎಫ್ ಅವರು ಎ ಸಿ ಎಫ್ ಏನಾಯಿತು ಬಹದ್ದೂರು ಬಂದು ಇನ್ನೊಂದು ಆನೆ ಶ್ರೀರಾಮ್ ಅಂತಿತ್ತು ಅದಕ್ಕೆ ಹೊಡೆದು ಮಸ್ತಿ ಇತ್ತು ಇದಕ್ಕೆ ಹೊಡೆದ್ಬಿಟ್ಲೆ ದೊರೆರಾಜ್ ಎ ಸಿ ಎಫ್ ಕೆಳಗಡೆ ಬಿದ್ದವ್ರು ಆನೆ ಮೇಲಿಂದ ನಾನೇನು ಮಾಡಿದೆ ಇನ್ನೊಂದು ಆನೆ ಮೇಲೆ ಕೂತಿದ್ದೆ ಇನ್ನೊಂದು ಆನೆ ಮೇಲೆ ಕೂತಿ ತಿರ್ಗ ಹಾರಿ ಬಿದ್ದು ಇಳಿದು ಅವ್ರನ್ನ ಎತ್ಕೊಂಡು ತಿರ್ಗಾ ಸರಿ ಆನೆ ಮೇಲೆ ಹಚ್ಕೊಂಡು ಬಂದಿದ್ದಾರೆ ಅವ್ರಿಗೆ ಮಹಾರಾಷ್ಟ್ರದಲ್ಲಿ ಅದಾದ್ಮೇಲೆ ಮಾದೇಶ್ವರನ ಬೆಟ್ಟಕ್ಕೆ ಹೋದ ಮಾದೇಶ್ವರನ ಬೆಟ್ಟದಲ್ಲಿ ಅಲ್ಲಿ ಒಂದು 3-4 ಆನೆ ಯಾರನ್ನ ಲಂಬಾಣಿಗರು ಸಾಯಿಸಿತ್ತು ಅದನ್ನು ಕೂಡ ಹಿಡಿದು ನಮ್ಮ ಪಾರಿಷ್ಕರು ಇದು ಮಾಡಿದ್ರು ಎದ್ದು ಹುಟ್ಟದೇ ಇರಲಿ ಆ ರೀತಿ ಅರ್ಧ ಗಂಟೆ ಒಂದು ಗಂಟೆ ಆದ್ಮೇಲೆಲ್ಲ ಎದೆ ಹುಡುಕ್ತಾ ಇರ್ತದೆ ತಲೆ ಹಾಲು ಕುಡಿಯೋಕ್ಕೆ ಹಾಲು ಹತ್ರ ಹೋಗಿ ಎದೆ ಮುಟ್ಟು ನೋಡಿ ಎದೆ ಎಲ್ಲ ಹಾಲು ಸೀಪೋದು ಹಾಲು ಕುಡಿಯೋಕ್ಕೆಲ್ಲ ಟ್ರೈ ಮಾಡ್ತದೆ ಅದು ಕುಡಿಯೋದ್ಲು ಗೊತ್ತಿಲ್ಲ ನಾನು ಕುಡಿಬೇಕು ಅಂತ ಗೊತ್ತಿಲ್ಲ ನೋಡಿ ದೇವರು ಹೆಂಗೆ ತಗೊಂಡೋಗಿ ಅಲ್ಲಿ ಸೇರಿಸ್ತಾ ನೋಡಿ ಹೆಂಗೆ ತೊಂಡ್ಲಾಗುತ್ತೆ ಅದು ಕೊತ್ತು ಮಾಡ್ತದೆ ಅಲ್ಲೋಗಿ ಬಾಯಿ ಹಾಕೊಂಡು ಕುಡಿಯೋದು ಅಂದ್ಕೊಂಡು ಕುಡಿತಾ ಇರ್ತದೆ ಬಾಯಿ ಬಾಯಲ್ಲ ಬಾಯಲ್ಲ ಕೈಯಲ್ಲ ಸುಳ್ಳಲ್ಲ ಸುಳ್ಳಲ್ಲ ಸೇಮ್ ಬಾಯಿನೇ ಬಿಟ್ಕೊಂಡು ಹೋಗಿ ಕಚ್ಕೊಂಡು ಕುಡಿತದೆ ಸುಳ್ಳಿ ಕಡೆ ಸರಿ ಸೈಡ್ ಇರ್ತದೆ ಬಾಯಿ ಒಳಗಡೆ ಕಚ್ಚುತ್ತದೆ ಎಳಿತದೆ ಅಲ್ಲ ಅದು ಸುಮ್ಮನೆ ಇರುತ್ತೆ ಅದು ಸುಮ್ಮನೆ ಇರುತ್ತೆ ಏನು ಮಾಡಲ್ಲ ಅದು ಅದು ಬಂದು ಅಲ್ಲಿ ಹಿಡಿಯಾಗ ಅದು ಪುಣ್ಯ ಹೋಗಿ ಕುಡಿತಾರೆ ಅಂತ ಅವಳಿಗೆ ಅವಳಿಗೊಂಥರ ಇಷ್ಟ ಆಯ್ತದಾಗ ಕುಡಿಯಕ್ಕೆ ಇಡಲಿಲ್ಲ ಅಂತ ಅದ್ರದ್ದು ನಾವು 2 ವರ್ಷ ಗಂಟೆ ಕುಡಿತೇವೆ 2 ವರ್ಷ ಗಂಟೆ ಕುಡಿತದೆ ಬರ್ತಾ ಇರ್ತದೆ ಅದನ್ನ ಚೇಂಜ್ ಮಾಡ್ಬೇಕು ನಾವು ವಿನ್ ಮಾಡಕ್ಕೆ ಸೈಡ್ ಸಪ್ರೇಟ್ ಕಟ್ಟದಾಗಲೇ ಮಾತ್ರ ಅದು ಬಿಡೋಕ್ಕಾಗೋದು ಇಲ್ಲರ ಕುಡಿತೇ 2-4 ವರ್ಷ ಆದ್ರೂ ಕುಡಿತಾ ಇರ್ತದೆ ಹಾಲು ನಿಮಗೆ ಆನೆ ಹಾಲು ಅಂತ ಹೇಳಿದ್ರೆ ಎಷ್ಟು ಇರ್ಬೋದು ಅಂತೀರ ಒಂದ್ಸರಿ ಎಷ್ಟು ಲೀಟರ್ ಗಟ್ಟಲೆ ತುಂಬಿಕೊಂಡು ಅದು ಒಳಗೆ ಒಂದು 2-3 ಲೀಟರ್ ಇರ್ತದೆ ಒಳಗಡೆ ಅದು ಹೇಳ್ದಾಗ ಸಕ್ಕರೆ ಆಯ್ತಾ ಇರ್ತದೆ ಅದು ಅಲ್ಲ ಅದಾಯ್ತು ಈ ಹಾಲು ಕುಡಿಯುತ್ತಲ್ಲ ಆನೆ ಎದೆ ಎಷ್ಟು ದಪ್ಪ ಇರುತ್ತೆ ಎರಡು ಎದೆ ಇರ್ತದೆ ಇಲ್ಲಿ ಅದು ಕುಡಿಯಕ್ಕಿರೋದು ಹಿಂಗೆ ಮನೆ ಕಂಡೆ ಇರುತ್ತೆ ಎರಡು ಎರಡೇ ಇರೋದು 4 ಇಲ್ಲ ಅದಕ್ಕೆ ಎರಡೇ ಆ ಕಡೆ ಒಂದು ಈ ಸೈಡಲ್ಲಿ ಒಂದು ಇರ್ತದೆ ಈ ಸೈಡಲ್ಲಿ ಒಂದು ಇರ್ತದೆ ಎದೆ ಎಷ್ಟು ದಪ್ಪ ಇಲ್ಲಿ ಇರ್ತದೆ ಅಷ್ಟು ಅಲ್ಲಿ ಹೋಗಿ ಕಚ್ಕತ್ತು ಕುಡಿತದೆ ಸುಮ್ಮನೆ ಇರ್ತದೆ ಅದು ಒಂದು 1 ವರ್ಷ ಕಳೆಯಗಂಟು ಯಾವ ಹುಲ್ಲು ಗಿಲ್ಲು ಅದೆಲ್ಲ ಕಿತ್ತೇನಲ್ಲ ಏನು ಬರೀ ಹಾಲಲ್ಲೇ ಇರ್ತದೆ ಹೌದು ಒಂದು 1 ವರ್ಷ ಕಳಿಬೇಕು 1 ವರ್ಷ ಆದ್ಮೇಲೆ ಆಗ ಅದ್ರ ಲದ್ದಿನ ತಿಂತದೆ ತಾಯಿದ ಲದ್ದಿನ ಡೇಸ್ ಎಲ್ಲ ಬೆಂದು ಎಲ್ಲ ಬಿಸಾಗಿ ಬಿದ್ದಿರ್ತದೆ ಅದನ್ನ ಎತ್ತು ಬಾಯಿಗೆ ಹಾಕಿ ತಿಂದು ಅವಾಗ ಹುಲ್ಲು ತಿನ್ನಕ್ ಗೊತ್ತಾಗದು ಅದಕ್ಕೆ ಅಮ್ಮನ ಲದ್ದಿ ತಿಂದೇ ಗೊತ್ತಾಗಿ ಅದು ಹುಲ್ಲು ತಿನ್ನಕ್ ಗೊತ್ತಾಗದು ಈಗ ಲದ್ದಿ ಯಾವಾಗ ತಿನ್ಲಿಕ್ಕೆ ಶುರು ಮಾಡತ್ತೀವ್ರೆ ಒಂದ್ 6-7 ತಿಂಗಳು ಕಳಿಬೇಕು ಕಳೆದ್ಮೇಲೆ ಅಮ್ಮನ ಹಾಲು ಇದಾದ್ಮೇಲೆ ಏನೋ ಹೊಟ್ಟೆ ಹಿಡಿತಲ್ಲ ಅದಕ್ಕೆ ಹೊಟ್ಟೆ ತುಂಬಲಿ ಅನ್ಕೊಂಡು ಏನಾರ ಒಂದು ತಿನ್ಬೇಕಲ್ಲ ಹಂಗೆ ಅಮ್ಮನ ಲದ್ದಿನೇ ಎತ್ತು ಬಾಯಿಗೆ ಹಾಕಿ ತಿಂದು ಅಗದು ತಿಂದು ಆಮೇಲೆ ಒಂದು 2-3 ತಿಂಗಳಾದ್ಮೇಲೆ ಆ ಹುಲ್ಲು ತಿನ್ನಕ್ಕೆ ಹಿಡಿಯೋದು ಒಂದೊಂದು ಬಾಯಿ ಕಿತ್ತಿನ್ನು ಹುಲ್ಲ ಬಾಯಿಗೆ ಹಾಕೋದು ತಿನ್ನೋದು ಮಾಡೋದು ಹಂಗೆ ಕಲ್ತ್ಕೊಂಡು ಅದು ಆಗ ಹುಲ್ಲು ಸ್ಟಾರ್ಟ್ ಮಾಡೋದು ಲದ್ದಿ ತಿನ್ನ ಅಮ್ಮನ ಲದ್ದಿ ತಿಂದೇ ತಿನ್ನದೆ ಬಾಕಿ ಇಲ್ಲ ಯಾವುದೇ ಕಾರಣ ಮರೆಯೋ ಆದ ಕಾರಣಕ್ಕೆ ತಪ್ಪಾಗೇ ಇಲ್ಲ ಅಮ್ಮನ ಲದ್ದಿ ತಿಂದೇ ಮೇವು ತಿನ್ನೋದು ಗೊತ್ತಾಗದ ಅಂತ ಅದಕ್ಕೆ ಗೊತ್ತಾಗದ ಅದಕ್ಕೆ ಯಾವಾಗಲೇ ಏನ್ ತಿನ್ಬೇಕು ನನ್ನ ಹೊಟ್ಟೆ ತುಂಬ ಅಂತ ಈಗ ಆನೆ ನೀವು ಸಪೋಸ್ ಒಂದು ಆನೆ ಅಂತ ಇಟ್ಕೊಳ್ಳಿ ಮರಿನೇ ದೂರ ಹೋಗ್ಬಿಡತ್ತೆ ಅಂತ ಇಟ್ಕೊಳ್ಳಿ ಒಂದ್ ಈಗ 1 ವರ್ಷದ್ದಿರುತ್ತೆ ದೂರ ಅವಾಗ ಇದು ಆನೆ ಏನಾದ್ರೂ ತುಂಬಾ ಕಿರಿಕಿರಿ ಮಾಡೋದು ಕಿರಿಕಿರಿ ಅಂದ್ರೆ ಅದೆಲ್ಲೋ ಹೋಯ್ತು ಅಲ್ಲಿ ಫಾಲೋ ಮಾಡ್ತಾ ಇರ್ತಲ್ಲ ಇದು ಅಮ್ಮ ಬಿಡೋದಿಲ್ವಲ್ಲ ಈಗ ಮರಿ ಆ ಕಡೆ ಹೋಯ್ತು ಅಂದ್ರೆ ಅಮ್ಮನ ಕಣ್ಣಿರೋದ ಮರಿ ಕಡೆನೆ ಇನ್ನು ಅಮ್ಮಲ್ಲಿ ತಿನ್ಕೊಂಡು ಒಬ್ಬಳೇ ನಿಂತಿರೋದ ಅದು ಅದು ಇಲ್ಲ ಅವಳಿಗೆ ಏನಿದ್ರು ಅಮ್ಮ ತನ್ನ ಮರಿ ಎಲ್ಲಿ ಯಾವ ಕಡೆ ಹೋಯ್ತದ ಅದನ್ನ ವಾಸ ಮಾಡ್ತಿರ್ತದೆ ಇಲ್ಲಿ ಯಾವುದೋ ಒಂದು ಆನೆ ನಮ್ಮ ತಂದೆಯವರು 2 ಮರಿ ಹಾಕಿತ್ತು ಕಣಪ್ಪ ನಮ್ಮ ಕ್ಯಾಂಪಲ್ಲಿ ಅಂತ ಅದು ಮರ್ತೆ ನಾನು ಯಾವ ಮರಿ ಅಂತ ಗೊತ್ತಾಗಲಿಲ್ಲ ನನಗೆ ಇಂಥ ಆನೆ ಅದ್ರ ತಾಯಿ ಹೆಸರು ಮರೆತೋಯ್ತು ನನಗೆ ಮಧ್ಯಪ್ರದೇಶದಲ್ಲಿ ಎಲ್ಲೇ ಒಂದು ಕಡೆ ಬೇರೆ ಕಡೆ ಎಲ್ಲಿ ಮಹಾರಾಷ್ಟ್ರದಲ್ಲಿ ಎಲ್ಲದ ಗೊತ್ತಿಲ್ಲ ಅಲ್ಲಿ 2 ಮರಿ ಹಾಕಿರೋದು ನಮ್ಗೆ ವಿಡಿಯೋ ಕಳಿಸಿ ಮರಿ ನೀವೇನಾದ್ರೂ ಒಂದು ಕಡೆ ತಪ್ಪಿಸಿಟ್ರೆ ಆ ಥರದ್ದಾಗಿದೆ ತಪ್ಪಿಸಿಟ್ರೆ ಅದು ಕಟ್ಟಾಕ್ಬೇಕು ಅದನ್ನ ಅದ್ರ ಅಮ್ಮನ ಕಟ್ಟಾಕಿದ್ರೆ ಮಾತ್ರ ತಪ್ಪಿಸಕ್ಕಾಗದು ನಾವು
ಆದ್ರೆ ಅಮ್ಮನ ಲಾಕ್ ಮಾಡಿ ಸರ್ಪಣಿ ಹಾಕಿ ಮರಕಟ್ಟ ಹಾಕಿದ್ರೆ ಮಾತ್ರ ನಾವು ಮರಿ ಯಾವ ಕಡೆ ತಕೊಂಡು ಹೋಗ್ಬೋದು, ಇಲ್ದಿರ ಅಷ್ಟು ಸುಲಭ ತಗೊಂಡು ಹೋಗಲ್ಲ. ಅದೇನ್ ಮಾಡ್ತಾರೆ, ಜಗಳ ಮಾಡ್ತದೆ, ಭತ್ತಕ್ಕೆ ಬಂದ ಅಟ್ಯಾಕ್ ಮಾಡ್ತದೆ, ಬರ್ತದೆ ಅದು ಹೋಗ್ಬಿಡಕ್ಕಿಲ್ಲ, ಅದನ್ನ ಕರ್ಕೊಂಡು ಹೋಗ್ಬಿಡಲ್ಲ, ಹಂಗೆಲ್ಲ ಮಾಡ್ತದೆ. ತಾಯಿ ಕಟ್ಟಾಕ್ಬೇಕು, ಮರಿನ ನಮ್ಮ ದೊಡ್ಡ ಆನೆಗಳು ಕಟ್ಕೋಬೇಕು, ಕರ್ಕೊಂಡು ಬೇರೆ ಕಡೆ ಬಿಟ್ಟು ಅದನ್ನ ಅಭ್ಯಾಸ ಮಾಡ್ಬೇಕು. ಆಮೇಲೆ ಒಂದು 10 ವರ್ಷದ ನಂತರ ಮರಿ ಸಿಕ್ತ ಅಂತ ಇಟ್ಕೊಳ್ಳಿ, ಆನೆ ಮರಿಗೆ ಗೊತ್ತಾಗುತ್ತೆ, ಗೊತ್ತಾಗುತ್ತೆ ಅಮ್ಮನಿಗೆ, ಅವ್ರಿಗೆ ಗೊತ್ತಾಗುತ್ತೆ. ಅವಕ್ಕೆ ಸಾರ್ಥಿ ಮತ್ತೆ ಮೂರ್ನಾಲ್ಕು ಮರಿ, ಮೇರಿ ಮರಿ, ನಾಲ್ಕು ಮರಿ ಇದೆ, ನಾಲ್ಕು ಮರಿನ ಅದ್ರ ಅಮ್ಮ ಎಲ್ಲೋದ್ರು ಅಲ್ಲಿ ಹೋಯ್ತಿದ್ ಅಲ್ಲಿಗೆ. ದೊಡ್ಡ ದೊಡ್ಡ ಮರಿ ಅದು 7 ಅಡಿ 8 ಅಡಿ ಆಗಿದೆ ಅಂದ್ರೂ ಕೂಡ ಅವ್ರ ಅಮ್ಮನ ಹತ್ರ ಕರೆಕ್ಟ್ ಬತ್ತಿದ್ದ ಅಲ್ಲಿಗೆ. ಇಲ್ಲಿ ಕರ್ಕೊಂಡು ತಿತ್ಮತಿಗೆ, ತಿತ್ಮತಿಯಿಂದ ಎಲ್ಲ ಮರಿಗಳನ್ನ ಕರ್ಕೊಂಡು ಬಂದಿದ್ದೆ ಕ್ಯಾಂಪಿಗೆ. ಅಲ್ಲಿ ಸರಳ ಅದು 2 ವಾಸ್ಟ್ ಅಂದ್ರೆ ಜಾಗ ಗೊತ್ತಿದಿಲ್ಲ, ಜಾಗ ಗೊತ್ತಿದೆ ಸರ್. ಓಕೆ, ಅಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ನಡ್ಕೊಂಡು ಹೋದ್ರೆ ಮುಗಿದ ಕೆಲಸ, ತಿರ್ಗಿ ವಾಪಸ್. ಈಗ ಮರಿಗಳು ಏನಾರ ನಾವು ಬೇರೆ ಕಡೆ ಚೇಂಜ್ ಮಾಡ್ತೇವೆ ಅಂದ್ರೆ ನಾವು ತಗೊಂಡು ತಿತ್ಮತಿಯಲ್ಲಿ ಬಿಟ್ಟಿರ್ತೀವಿ ಅದನ್ನ ದೊಡ್ಡ ಆನೆನ, ಆ ದೊಡ್ಡ ಆನೆ ತಿರ್ಗಿ ವಾಪಸ್ ಬರುತ್ತೆ ಅಲ್ಲಿಗೆ. ಮರಿ ಎಲ್ಲಿ ಇತ್ತು ಅನ್ನೋದು ಗೊತ್ತಾದಕ್ಕೆ ಅಲ್ಲಿಂದ ಸ್ವಲ್ಪ ಅವ್ರ ಕೈಯಿಂದ ತಪ್ಪಿಸ್ಕೊಂಡ್ರೆ ಸಾಕು, ಅವ್ರಿಗೆ ಸಿಕ್ಕದೆ ಅಲ್ಲಿ ಇಲ್ಲಿ ಬರ ಹೊಂಟು ಬಿಡಲ್ಲ. ಅದು ವೇರಿ ಸರಳ. ಮರಿಗಳು ಇಲ್ಲಿ ಇಲ್ಲಿ ಇಲ್ಲಿದ್ದ ಅಂದ್ರೆ ಆ ಮರಿಗಳು ಅಲ್ಲೇ ಇರಲಿ, ಇಲ್ಲಿ ಊರು ಗೊತ್ತಾದಕ್ಕೆ ಚೆನ್ನಾಗಿ ಈ ಊರಿಗೆ ಹೋಗ್ಬೇಕು, ನಮ್ಮ ಬಳ್ಳೆಗೆ ಹೋಗ್ಲೇಬೇಕಂತ ಗೊತ್ತು. ಬಳ್ಳೆಯಲ್ಲಿ ಬಂದು ಒಂದು ವಾರ ಇದ್ದು ಅದು ನಾನು ಬಂದು ಬರಗಂಟ ಕಟ್ಟಾಕಿದ್ದೆ ಅವನ, ಇಲ್ಲೇ ಕಟ್ಟಾಕಿದ್ದೆ ಅವನ. ಸರಳ ಮೇರಿ ಅಲ್ಲನು ಇಲ್ಲಿ ನಮ್ಮ ಮನೆ ಜೊತೆ ಬಿಟ್ಟು ಮೇಯಿಸ್ತಾ ಇದ್ದೆ. ಅವಾಗ ಓವರ್ಲೇಸ್ ಮಾಡಿ ಅವ್ರನ್ನ ಕರೆಸ್ಕೊಂಡು ವಾಪಸ್ ಒಂದು ವಾರ ಇದ್ದು ಇಲ್ಲಿ ತಿರುಗಿ ಕಳ್ಸ್ಕೊಟ್ಟೆ. ಮರಿನೂ ಅದ್ರ ಅಮ್ಮ ಎಲ್ಲ ಎಲ್ಲ ಒಟ್ಟಿಗೆ ಬಂದಿರೋದು ನಾಲ್ಕು ಇಲ್ಲಿಗೆ ಬಳ್ಳೆಗೆ. ಇಲ್ಲಿ ಕ್ಯಾಂಪ್ ಜ್ಞಾನ ಐತೆ ನಮಗೆ, ಊರು ತವ್ರ ಮನೆ ನಮ್ಮ ಊರಿಗೆ ಹೋಗೋಣ ಇಲ್ಲಿ ಯಾಕೆ ಇದ್ರೆ ಸರಿಯಾಗಲ್ಲ ಅಂತ ಬಿಟ್ಟಿದೆ ಗಾಡಿ. ಇಲ್ಲಿಗೆ 3 ದಿವಸ ಆನೆ ಸಿಕ್ಕಿಲ್ಲ ಅವ್ರಿಗೆ ಅಲ್ಲಿ, 4ನೇ ದಿವಸ ನಮ್ಮ ಮನೆ ಇಲ್ಲಿ ಅದ್ರ ಹತ್ರ ಇಲ್ಲಿ ಬಂದ್ಬಿಟ್ಟ ಬಳ್ಳೆಗೆ. ನಮ್ಮ ಮನೆ ಕಟ್ಟಾಕಿದ್ದೇವಲ್ಲ ಅಲ್ಲಿ ಅರ್ಜುನ ಇದೆಯಲ್ಲ ಅಲ್ಲಿ ಬಂತುವಲ್ಲ ಇಟ್ಟು ಕ್ಯಾಂಪ್. ಆನೆ ಒಟ್ಟು ಗುಂಪಾಗೇ ಇರ್ತವೆ. ಹೌದು, ಈ ಸರಳ ಮೇರಿ ಕಾಂತಿ ಶಾಂತಿ 5-6 ಆನೆ ಇದೆ. 5-6 ಆನೆ ಅವು ಅಲ್ಲಿ ಒಂದು ವರ್ಷಕ್ಕೊಂದು ಸಾರ ಅವ್ರಿಗೆ ಬೇರೆ ಕಡೆ ಹೋಗಿದ್ರು ಬಂದು ಮೀಟ್ ಆಗ್ಲೇಬೇಕು. ಅವು ಒಟ್ಟಿಗೆ ಇರ್ತವೆ, ಎಲ್ಲಿದ್ರು ಅದ್ರ ವಾಟರ್ ಮಾಡಿ ಈ ಕ್ಯಾಂಪ್ ಬತ್ತವಲ್ಲ ಇಲ್ಲಿ ಇದ್ದಾವೆ ಅಂತ ಗೊತ್ತಾವಕ್ಕೆ, ಇಲ್ಲಿ ಬಂದಿದೆ 3-4 ಸಾರಿ. ಆನೆಗಳು ಗುಂಪಾಗಿರ್ತವೆ, ಈ ಗಂಡಾನೆ ಅದ್ರೊಟ್ಟಿಗೆ ಇರೋದೇ ಇಲ್ಲ. ಗಂಡಾನೆ ಇರ್ತದೆ, ಇದ್ರು ಕೂಡಿ ಅವು ನಮ್ಮನೆಗಳು ಇರ್ಬೋದು. ಕಾಡಾನೆಗಳು ಬಂದ್ರು ನೈಟ್ ನಮ್ಮ ಬುಟ್ಟಿರಾಗ ಬಂದು ಸೇರ್ಕೋತಾವೆ ಒಳಗಡೆ. ನಾರ್ಮಲಿ ಗಂಡಾನೆ ಹೆಣ್ಣಾನೆ ಒಟ್ಟಿಗೆ ಇರುದಿಲ್ಲ. ಇರ್ತದೆ, ಯಾಕಿರಲ್ಲ, ಇರ್ತದೆ. ಯಾವಾಗ ಇರ್ತವೆ. ಮತ್ತೆ ಯಾರು ಹೇಳಿದ್ರು ಗಂಡಾನೆ ಫಸ್ಟ್ ಹೋಗ್ಬಿಡುತ್ತ ಸುತ್ತಾಡ್ಕೊಂಡು ಹೋಗ್ತಾ ಇರ್ತಾರೆ. ಏನು ಸುತ್ತಾಡೋದಿಲ್ಲ, ಏನಿಲ್ಲ, ನಮ್ಮ ಆನೆಗಳು ಗುಂಪು ಇದ್ಮೇಲೆ ಅದು ಇದ್ದೇ ಇರ್ತವೆ, ಹೋಗಲ್ಲ ಎಲ್ಲಿಗೆ. ಮದಗಿದ ಬಂದಾಗ ಬೇರೆ ಹೋಗ್ಬೇಕು ಹೊರತು ಹೆಣ್ಣ ಆನೆಗಳು ನಮ್ಮ ಗುಂಪು ಇದ್ಮೇಲೆ ಅದು ಎಷ್ಟು ದೂರ ಹೋಗಿದ್ರು ತಿರುಗಿ ವಾಪಸ್ ಬರ್ತದೆ ಸರ್ ಆನೆ ತರ್ಗೆ. ನಾವು ಕಾಡಾನೆನೂ ಅಷ್ಟೇ, ಅವ್ರು ಬಿಟ್ಟು ಹೋಗಲ್ಲ ಅವು, ಅವು ಎಲ್ಲೆಲ್ಲಿ ಹೋಯ್ತೇವ್ ಅವ್ರು ಫಾಲೋ ಮಾಡ್ತಾವ ಅಲ್ಲಲ್ಲಿ ಹೋಯ್ತಾ ಇರ್ತದೆ. ಅದು ಒಂದೇ ಇರಲ್ಲ, ಮಕ್ಕಳು ಯಾವ್ದು ಗೊತ್ತಿರ್ತಾರೆ, ಗಂಡಿಗೂ ಗೊತ್ತಿರ, ಗಂಡಿಗೂ ಗೊತ್ತಿರ, ಗಂಡ ಹೆಣ್ಮಕ್ಳು ಗೊತ್ತಿರ್ತಾವ. ಓಕೆ, ನಮ್ಮ ತಾಯಿ ಯಾವ್ದು, ನಮ್ಮ ಅಣ್ಣ ಯಾವ್ದು, ತಮ್ಮ ಎಲ್ಲ ಗೊತ್ತಿರ್ತಾವ. 10, 30, 40 ಆನೆಗಳು ಗುಂಪು ಇರ್ತದೆ. ಮಾರ್ಚ್ ಏಪ್ರಿಲ್ ಬಂದು ನೋಡಿ ಸಾಹೇಬ್ರ ಜೊತೆಗೆ ಎಷ್ಟು ಆನೆ ಇರ್ತದೆ, 100-200 ಆನೆ ಇರ್ತವೆ. ಆನೆಗಳಿಗೆ ಹೆಸರು ಯಾರು ಇರ್ತಾರೆ? ಡಿ ಸಿ ಎಫ್, ನಮ್ಮ ರೇಂಜ್ ಆಫೀಸರು, ಇವರೆಲ್ಲ ಸೇರ್ಕೊಂಡು ನಾವು ಹಳೆ ಆನೆಗಳ ಹೆಸರು ಇಟ್ಟಿರ್ತೀವಿ. 10 ಅಕಸ್ಮಾತ್ ನಮ್ಮ ಸಾಹೇಬ್ರು ಹೇಳಿ, ಈಗ ಶೇಖರ್ ಅಂತ ಒಂದು ಆನೆ ಇತ್ತು, ಶೇಖರ್ ಸಾಹೇಬ್ರು ಡಿ ಎಫ್ ಇದ್ರು, ಅವ್ರ ಹೆಸರು ಇಟ್ಟಿದ್ದು ಅದು. ನಾವು ಆನೆ ಇಡಬೇಕಾರೆ ಕುಮ್ಳಿ ಬೆಟ್ಟದಲ್ಲಿ ನಮ್ಮ ಸಾಹೇಬ್ರ ಮಕ್ಕಳ ಹೆಸರು, ನಮ್ಮ ಸಾಹೇಬ್ರ ಹೆಸರು ಇರೋದು ಆನೆಗಳಿಗೆ ಜಾಸ್ತಿ. ಅರ್ಜುನ ಯಾರ ಹೆಸರು? ಅರ್ಜುನ ಅಂದ್ರೆ ಯಾರ ಹೆಸರು ಅಂದ್ರೆ ಅರ್ಜುನ ಅಂತ ಇಟ್ಟಿದಾರೆ ಅಷ್ಟೇ, ಯಾರ ಹೆಸರು ಅಂತ ಗೊತ್ತಿಲ್ಲ. ಅವಾಗಲೆಲ್ಲ ಚಿಕ್ಕವರಲ್ಲ ನಾವು, ಯಾರ್ಯಾರ ಹೆಸರು ಅಂತ ಗೊತ್ತಿಲ್ಲ. ಜಯಪ್ರಕಾಶ್ ಬಂಡೀಪುರದಲ್ಲಿ ಜಯಪ್ರಕಾಶ್ ಇದೆ, ಜಯಪ್ರಕಾಶ್ ಪ್ರಕಾಶ್ ಅಂತ ನಮ್ಮ ಪ್ರಭಾಕರ್ ಸಾಹೇಬ್ರು ಇದ್ರು, ರೇಂಜ್ ಆಫೀಸರ್ ಆಗಿದ್ರು, ಡಿ ಎಫ್ ಆಗಿ ರಿಟೈರ್ಡ್ ಆದ್ರು, ಅವ್ರ ಮಗನ ಹೆಸರು ಅದು. ಹಂಗೆ ತಿಳಿದು ಗೊತ್ತಿರೋದು ಗೊತ್ತು ಮಾಡ್ತೀನಿ, ಬೇರೆದೇ ಅದು ಹೇಳಕ್ಕಾಗಲ್ಲ. ನೀವೇನೋ ಒಂದೇ ಕಣ್ಣು ಕಾಣುತ್ತೆ ಎರಡಲ್ಲ ಅಂದ್ರಲ್ಲ, ಏನ್ ಕತೆ ಹೇಳಿದ್ರು? ಅದು ಬೇರೆ ಊರವ್ರು ಹಳ್ಳಿಯವ್ರು ಹೇಳೋದು. ಅದು ಒಂದಾನೆಗೆ ಈ ಆನೆಗಳಿಗೆ ಕಾಡಾನೆಗಳಿಗೆ ಕಳ್ಳ ಎಡದೇ ಕಣ್ಣೇ ಕಾಣೋದು, ಬಲದ ಕಣ್ಣು ಕಾಣಲ್ಲ ಅಂತ ಹೇಳೋದು. ಎಲ್ಲ ಕಣ್ಣು ನಮ್ಗೆ ಹೆಂಗ್ ಕಾಣುತ್ತೆ ಹಂಗೇನೆ ಇದೆ, ಎಲ್ಲ ಅದ್ರಲ್ಲಿ ಮಾತೇ ಇಲ್ಲ. ಅವ್ರು ಹೇಳ್ಕೊಳ್ಳೋರು ಹ್ಞೂ ಕಾಣದಿಲ್ಲ ಹೋಯ್ತು, ಕಾಣದಾಗ ಹೋಗಿ ಆಮೇಲೆ ಏನಾದ್ರು ಕಣ್ಣಿಗೆ ರಿಪೇರಿ ಮಾಡ್ಕೊಡಿ ಅನ್ನೋದು ನಾನು. ಅವ್ರಿಗೆ ಹೇಳೋದು ಇದು ಮಾಡೋದು, ಕಣ್ಣು ಕಣ್ಣೇ ಕಣ್ಣೇ, ಯಾರು ನಮ್ಗಾಗಲಿ ಕಣ್ಣು ಒಂದು ಇದಾಯ್ತು ಅಂದ್ರೆ ಎಲ್ಲಿ ಕಾಣ್ತಾರೆ ನಮ್ಗೆ? ಅಲ್ಲ, ಕಾಣಿಸ್ತಾ ಇರುತ್ತೆ. ಹಾ, ಪೂರ ಕಣ್ಣು. ಎಷ್ಟು ನೈಟ್ ಅಲ್ಲೂ ಅವರು ಪ್ರಾಣಿಗಳಿಗಿರೋ ಕಣ್ಣು ನಮಗಿಲ್ಲ. ಅಲ್ಲ, ಇಲ್ಲಿವರೆಗೆ ನೀವು ಆನೆಗೆ ಕಣ್ಣು ಯಾವ್ದಾದ್ರು ಕಾಣಿಸಲಾರ್ದಂತ ಆನೆ ನೋಡಿದೀರ? ಇದ್ದದೆ, ನಮ್ಮ ಆನೆಗಳು ನಾವು ಸಾಕಿದ ಆನೆ ಇದ್ದೇವೆ. ಒಂದೊಂದು ಆನೆಗಳು ಕಣ್ಣೇ ಇರಲ್ಲ. ಗಜೇಂದ್ರ ಇದೆಲ್ಲ, ಗಜೇಂದ್ರ ಅಲ್ಲಿ ಮಂಡಿಪುರದಲ್ಲಿ ಇಲ್ಲಿದೆ ಕೇಗುಡಿಲಿ, ಅದಕ್ಕೆ ಎಡಗಡೆ ಕಣ್ಣು ಬಲಗಡೆ ಕಣ್ಣು ಕಾಣೋದಿಲ್ಲ. ಅದಕ್ಕೆ ಅದು ಕಾಡಲ್ಲಿ ಏನಾದ್ರು ಫೈರ್ ಗೀರ್ ಮಾಡಿದಾರೋ ಏನೋ ಗೊತ್ತಿರ್ತೋ, ಎಸ್ಟೇಟ್ ಹೋಯ್ತೀವಲ್ಲ ಆ ಟೈಮಲ್ಲಿ ಏನೋ ಫೈರ್ ಗೀರ್ ಮಾಡಿರ್ಬೇಕು. ಕೆಲವು ಬಲರಾಮನ್ನು ಅಷ್ಟೇ, ಬಲರಾಮನ್ಗೂ ಒಂದು ಕಣ್ಣು ಸರಿಯಾಗಿ ಕಾಣಲ್ಲ. ಅದಕ್ಕೆ ಮಾಡ್ತಾವ ಅಂದ್ರೆ ಒಂದು ಕಣ್ಣಲ್ಲಿ ಅದು ನೋಡ್ಕೊಂಡು ತಿರುಗಾಡೋದು ಅಷ್ಟೇ. ಗಜೇಂದ್ರನ್ಗೂ ಕಣ್ಣು ಕಾಣಲ್ಲ ಒಂದು ಕಣ್ಣು, ಒಂದು ಒಂದು ಇನ್ನೊಂದು ಕಣ್ಣು ಕಾಣ್ತದೆ ಚೆನ್ನಾಗಿ, ಒಂದು ಕಣ್ಣು ಅಷ್ಟರಲ್ಲೇ. ಕೋಕಿಲ ಆನೆ ಇತ್ತು, 2 ಕಣ್ಣಲ್ಲಿ ಹೂ ಕೂತ್ಕೋಬಿಟ್ಟಿತ್ತು, 2 ಕಣ್ಣು ಕಾಣ್ತಿದ್ದಿಲ್ಲ, ಕೈನ ಪಲ್ಯ ಹೋಗಿ ತಿನ್ಕೋಬಿತ್ತು. ನಮ್ಮ ಮರಿ ಇತ್ತು ರಮಣಿ ಆನೆ ಮರಿ ಅಂತ, ಇಲ್ಲಿ ರಮಣಿ ಮರಿ ಅಂತ, ಆದ್ರೆ ಅದು ಎಲ್ಲಿಗಣ ಇತ್ತು ಅಲ್ಲಿಗಣ ಹೋಗಿ ಮೇಯ್ಕೊಂಬತ್ತಿತ್ತು. ಅದು ಅದ್ರ ಜಾಡಲ್ಲಿ ಹೋಗಿ ಮುಸ್ಕೊಂಡು ಕರ್ಕೊಬಿತ್ತಿತ್ತು ಅದೇ ರಮಣಿನೇ. ಎರಡು ಪಾಡಿಗೆ ಆರಾಮಾಗಿ ಜೀವನ ಮಾಡೋದು, ಆರಾಮಾಗಿ ಜೀವನ ಮಾಡೋದು. ಮರ ಕರೆಕ್ಟಾಗಿ ಮನೆಗೆ ಬತ್ತಿದ್ರು, 2 ಕಣ್ಣು ಕಾಣಿದೆ ಅವರು. ನಡ್ಕೊಂಡು ಬರೋದು. ನಮ್ಮ ಮರಿ ಬಿಡ್ತಿದ್ದಿಲ್ಲ ಅದನ್ನ, ಹೋಗಿ ಕರ್ಕೊಂಡು ಈ ಕಡೆ ತಿರುಗಿಸಿ ಬಂದು ಕ್ಯಾಂಪಿಗೆ ಕರ್ಕೊಬಿತ್ತಿದ್ರು.
ಎಲ್ಲಿಗೂ ಹೋಗ್ಬಿಡ್ತಿದ್ದಿಲ್ಲ, ಹೋಗಿ ಅಡ್ಡಾಗಿ ಕರ್ಕೊಬಿಡ್ತಿದ್ದೆ. ಮನ್ಕೊಳ್ಳೋದು ಮನ್ಕೊಳ್ಳೋದು ಜೊತೆಲೆ ಮನಿಕೋತದೆ, ಮತ್ತೆ ಮೇಯ್ಕೊಂಡು ಹೋಗುವಾಗ ಅದನ್ನ ಹೋಗಿ ಅಡ್ಡ ಬಳಸಿದ ಮನೆ ಕಡೆ ದಾರಿ ಕಡೆ ಕರ್ಕೊಂಡು ತಿರ್ಸಿ ಮನೆ ಕರ್ಕೊಬಿಡ್ತಿದ್ದೆ. ಅದು ತೀರೋಯ್ತು, ಇದು ತೀರೋಯ್ತು, ಎರಡು ತೀರ. ರಮಣಿ ಮರಿ ರಮಣಿನ ತೀರೋಯ್ತು, ಮೇರಿನ ತೀರೋಯ್ತು. ಎರಡು 68ರಲ್ಲಿ ಸೇಮ್ ನಮಗೆ ಮನಸ್ಸಿನಂಗೇನೆ. ನಾವು ಎಷ್ಟು ವರ್ಷ ಬದುಕ್ತೀವಿ, 60 ವರ್ಷ ಸಾಯ್ಬೋದು, 100 ವರ್ಷಕ್ಕಾರ ಸಾಯ್ಬೋದು, 25 ವರ್ಷಕ್ಕಾರ ಸಾಯ್ಬೋದು. ಕಿವಿ ಅಂದ್ರೆ ಏನು, ಹೆಂಗೆ ಹೇಳಿ, ಕಿವಿ ಅಂತಂದ್ರೆ ಮಾಮೂಲಿ, ಅದು ಬಹಳ ಶಾರ್ಪು. ಎಷ್ಟೇ ಯಾವ ಕಡೆ ಸಪ್ತವ್ರು ಬೇಗ ಕೇಳುತ್ತೆ, ಅದಕ್ಕೆ ಎಷ್ಟು ದೂರದ ಇಂಥ ಕಡೆನೆ ಅಂತ ಗೊತ್ತು ಮಾಡ್ತದೆ. ಅದು ಏನೇನು ಸ್ಮೆಲ್ಲಲ್ಲೇ, ಅದ್ರ ಸೊಂಡ್ಲಿದೆಲ್ಲ, ಆ ಸೊಂಡ್ಲಲ್ಲೇ ಎಲ್ಲ ಅದಕ್ಕೆ ಇದು ನಡ್ಕೊಂಡು ಹೋಗುತ್ತೆ. ಯಾರನ್ನಾದ್ರೂ ತುಳಿಯುತ್ತ ಅದು, ಅಂದ್ರೆ ಏನಾದ್ರೂ ಈ ಚಿಕ್ಕದಾಗಿ ಏನೋ ಬಂತು, ಪಕ್ಷಿ ಬಂತು, ಪ್ರಾಣಿ ಬಂತು, ತುಳಿದು ಬಿಡತ್ತ ಅಥವಾ ಇಲ್ವಾ? ಇಲ್ಲ ಇಲ್ಲ, ಹಂಗೆ ತುಳಿಯಲ್ಲ. ನೋಡ್ತು ಗೊತ್ತಾಗ್ತಲ್ಲ, ಅದಕ್ಕೆ ನೋಡ್ತದಲ್ಲ, ಯಾವ್ದೋ ಒಂದು ಪೇಪರ್ ಬಿದ್ದಿರು ಕೂಡಿ ನೋಡ್ಕೊಂಡು ಇದು ಮಾಡ್ತದೆ. ಒಂದು ಪೇಪರ್ ಬಿದ್ದಿರು ಕೂಡಿ ಅದ್ರ ಇವೇನು ಅದ್ರ ಮೇಲೆ ಇಟ್ಟರೆ ಏನಾಯ್ತು ಅಂತ ಅದು ಗೊತ್ತು ಚೆನ್ನಾಗಿ.